ಕೇಸ್ ರಿಜಿಸ್ಟರ್ ಆಗಿದೆ ನಿನ್ ಮೇಲೆ. ಬೇವರ್ಸಿ ನನ್ನ ಮಗನೇ ಓಡೋಗಿದ್ಯಾ ಪಾಪ. ಆ ಹುಡುಗಿ ಓಡದಾದ್ಮೇಲೆ ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧು ಜೈ ಯೂಟ್ಯೂಬ್ ಚಾನಲ್. ಒಂದು ಕಂಪ್ನಿಲಿ ಒಂದು ಹೈ ಲೆವೆಲ್ ಇದರಲ್ಲಿ ಇದರ ಕೆಲಸದಲ್ಲಿ ಅಂದ್ರೆ ಪೋಸ್ಟ್ ಅಲ್ಲಿ ಇದಾರೆ ಅಂದ್ರೆ ಹೆಣ್ಮಕ್ಳು ಮೇಲೆ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೋಬಿಟ್ಟಿರ್ರಿ ನನ್ನ ಮಕ್ಕಳು. ನಾನೀಗ ಹೇಳ್ತಾ ಇರೋ ಮ್ಯಾಟರ್ ಬಂದ್ಬಿಟ್ಟು ಬಸವರಾಜ್ ಬಸವನಗುಡಿ ಸಾರಿ ಬಸವನಗುಡಿಲಿ ಡಾಮಿನೋಸ್ ಪಿಜ್ಜಾದಲ್ಲಿ ಒಂದು ಬ್ರಾಂಚ್ ಅಲ್ಲಿ ಪುರುಷೋತ್ತಮ್ ಅಂತೆ ಆ ಕಟ್ಟಡ ನನ್ನ ಮಗನ ಹೆಸರು, ಕಂತ್ರಿ ಕಜ್ಜಿ ನಾಯನ ಮಗನ ಹೆಸರು. ಅವನು ಅಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗಿಗೆ ಪ್ರಪೋಸ್ ಮಾಡಿದಾನೆ, ತುಂಬಾ ಕಾಡಿಸಿದಾನೆ ಕಟಡ ನನ್ನ ಮಗ. ಹುಡುಗಿ ಆಗಲ್ಲ ನನ್ಗೆ, ನೀನ್ ಇಷ್ಟ ಅಲ್ಲ, ನಾನ್ ಬೇರೆಯವ್ರ ಜೊತೆ ಆಲ್ರೆಡಿ ಕಮಿಟ್ ಆಗಿದ್ದೀನಿ, ಬೇರೆಯವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿರೋದಕ್ಕೆ ಏನೋ ಫೋನ್ ಅಲ್ಲಿ ಮಾತಾಡ್ತಾ ಇರೋದನ್ನ ಕತ್ ಕೇಳಿಸ್ಕೊಂಡ್ಬಂದು ಆ ವಿಡಿಯೋ ನೋಡಿದೆ. ಟೂ ಡೇಸ್ ಹಿಂದೆ ಆ ವಿಡಿಯೋ ಬಂದಿದೆ, ಗಮನಿಸಿಲ್ಲ, ಈಗಷ್ಟೇ ಗಮನಕ್ಕೆ ಬಂತು ನನ್ಗೆ. ಅಲ್ಲ, ಕೈಯಲ್ಲಿರೋ ಶಕ್ತಿನೆಲ್ಲ ಫೋರ್ಸ್ ಮಾಡಿ ಹುಡುಗರ್ಗೆ ಹೆಂಗ್ ಹೊಡಿತಾರೋ ಆ ರೀತಿ ಇಲ್ಲಿ ಕೆನ್ನೆ ಹೊಡೆದಿದ್ದಾನೆ. ಕೆನ್ನೆ ಹೊಡೆದ್ರೆ ಜೀವನ ಹೋಗ್ಬಿಡುತ್ತೆ ಒಂದೊಂದ್ಸಲ. ಅಲ್ಲಲ್ಲಿ ಏ ಶೆಂಡ್ ನನ್ ಮಗನೇ, ಗಾಂಡು ನನ್ ಮಗನೇ, ಬಾಯಲ್ಲಿ ಒಳ್ಳೊಳ್ಳೆ ಮಾತ್ ಬರುತ್ತೆ ನನ್ಗೆ, ಸಂಸ್ಕೃತನ ಚೆನ್ನಾಗೇ ಕಲ್ತಿದೀನಿ ನಾನು. ಅಲ್ಲ, ಹುಡುಗಿ ಮೇಲೆ ಯಾಕ್ರೋ ನಿಮ್ಗೆಲ್ಲ ಇದು? ನೀವೇನು ಒಂದ ತಾಯಿ ಹೊಟ್ಟೆಲ್ ಹುಟ್ಟೆ ಇಲ್ವಾ? ಲೋ ಗಾಂಡು ಕಿತ್ತೋದ್ ನನ್ ಮಗನೇ. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ನೀನ್ಯಾವನು ಇದ್ ಮಾಡಕ್ಕೆ? ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಏನ್ ಮ್ಯಾನೇಜರ್ ಹಂಗೆ ಹಿಂಗೆ ಅಂದ್ಬಿಟ್ಟು ಇಕ್ಕಾಗಾಂಚಲಿ ಮಾಡ್ತೀಯನೋ? ಕೇಸ್ ರಿಜಿಸ್ಟರ್ ಆಗಿದೆ ನಿನ್ ಮೇಲೆ. ಬೇವರ್ಸಿ ನನ್ ಮಗನೇ ಓಡೋಗಿದ್ಯಾ ಪಾಪ. ಆ ಹುಡುಗಿ ಹೊಡೆದಾದ್ಮೇಲೆ ಕಂಪ್ಲೇಂಟ್ ಕೂಡ ಮಾಡಿಲ್ಲ, ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ. 6 ತಿಂಗಳು ಆಗಿದೆ ಆ ಹುಡುಗಿ ಬಂದು, ಇವನು ಇತ್ತೀಚೆಗೆ ಬಂದಿರೋದು. ಹಿಂಗೆಲ್ಲ ಮಾಡಿದ್ಯಲ್ಲ ನೀನು, ನಿನ್ ಗಂಡ್ಸ ಏ ಈಗ್ಲೂ ಬಾರೋ, ಈ ವಿಡಿಯೋ ನಿನಗೆ ಸಿಕ್ಕಿದ್ರೆ ನೋಡ ಗಾಂಡು, ಈಗ್ಲೂ ಮಾತಾಡ್ತಾ ಇದ್ದೀನಿ, ಬಾ ಫೇಸ್ ಮಾಡು, ಫೇಸ್ ಟು ಫೇಸ್. ಯಾರೋ ನೀನು ಹುಡುಗಿ ಮೇಲೆ ಹೊಡೆಯಕ್ಕೆ? ಈಗ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಎಲ್ಲೇ ಯಾರೇ ಹೈ ಲೆವೆಲ್ ಒಂದು ಪೋಸ್ಟ್ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಪೋಸ್ಟ್ ಇದೆ ಅಂದ್ರೆ ಅಲ್ಲಿ ಅವನ್ ಒಂದು ಮರ್ಯಾದೆ ಇಟ್ಕೋಬೇಕು. ಏ ಸಿಕ್ತವ್ರಲ್ಲ, ಏ ಇವಳು ನನಗ್ ಬೇಕು, ಏ ನೀನ್ ನನಗ್ ಬೇಕೇ ಬೇಕು. ನೀನ್ಯಾವನು ನೀನ್ಯಾವನು ಇದ್ ಮಾಡಕ್ಕೆ ಲವ್ ಮಾಡು ಅಂತ? ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಲ್ಲ ಅಷ್ಟೇ, ಯಾರು ನೀನ್ ಫೋರ್ಸ್ ಮಾಡಕ್ಕೆ? ಇನ್ನೊಂದ್ ಮಾತು ಹೇಳ್ತೀನಿ, ಹುಡುಗಿನ ಲವ್ ಮಾಡೋರು ದಯವಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ. ಈ ರೀತಿ ಎಲ್ಲ ಘಟನೆ ನಡೆದ್ಬಿಡುತ್ತೆ. ಆದ್ರೆ ಇವನು ಕಾಮುಕ ಇರಬೇಕು, ಯಾರೋ ಕಚಡ ಕಂತ್ರಿ ಕಜ್ಜಿ ನಾ ನನ್ ಮಗ. ಲೇ ಗಾಂಡು, ಈಗ್ಲೂ ನಿನ್ಗೆ ಈ ವಿಡಿಯೋ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ, ಈಗ್ಲೇ ಮುಚ್ಕೊಂಡು ನನ್ಗೆ ಎದುರುಗಡೆ ಬಾ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಪಾಪ, ಹುಡುಗಿಗೆ ಗೊತ್ತಿರೋರು ಯಾರೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಹುಡುಗಿ ಫೇಸು ಮತ್ತೆ ಹೆಸರು ಎಲ್ಲ ರಿವೀಲ್ ಮಾಡಕ್ಕಲ್ಲ. ಈ ಗಾಂಡು ನನ್ನ ಮಗನ ಹೆಸರು ಬಂದ್ಬಿಟ್ಟು ಪುರುಷೋತ್ತಮ್ ಅಂತೆ. ಏ ಇನ್ನೂ ಬರ್ತದೆ ನನ್ನ ಬಾಯಲ್ಲಿ. ಲೇ ನೀವೆಲ್ಲ ಏನ್ ಅನ್ಕೊಂಡಿದ್ರು, ಹುಡುಗಿನ ಏನು ಗುಲಾಮ ತರ ಟ್ರೀಟ್ ಮಾಡ್ತಾ ಇದ್ರಲ್ಲ, ಏನು ಅವರು ಗಂಡ್ಸು ಅನ್ನೋ ಗರ್ವನ ನಿಮ್ಗೆ? ಏ ಒಂದು ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ, ನಿಮ್ಗೇನು ಅನ್ಸದೇ ಇಲ್ವೇನು? ಕೇಳೋ ಗಾಂಡು, ನೀನು ತಾಕತ್ತಿದ್ರೆ ದಮ್ಮಿದ್ರೆ ಬಾ, ಈ ವಿಡಿಯೋ ಸಿಕ್ಕಿದ್ಮೇಲೆ ಫೇಸ್ ಟು ಫೇಸ್ ಮಾತಾಡೋದ. ನಿಮ್ ತಾಕತ್ತಿಲ್ಲ, ಹುಡುಗಿ ಮೇಲೆ ಪೌರುಷ ತೋರ್ಸೋಂಗೆ ಎದುರುಗಡೆ ಬಂದು ಹೋರಾಡೋ ತಾಕತ್ ಇರಲ್ಲ. ಕೇಸ್ ರಿಜಿಸ್ಟರ್ ಆದ್ಮೇಲೆ ಮೂಸಕ ಓಡೋಗಿದ್ಯಾ ನೀನು? ಅಲ್ಲ, ಇಂಥ ನನ್ನ ಮಕ್ಕಳು ಎಷ್ಟೋ ಜನ ಓದಿದಾರೆ, ಎಜುಕೇಟೆಡ್ಸ್ ಅಂತಾರೆ, ಈ ರೀತಿ ಮಾಡದೆ ಎಜುಕೇಟೆಡ್ಸು ಇದಾರೆ, ಎಷ್ಟೊಂದು ಜನ ಎಜುಕೇಟೆಡ್ಸು. ಬಟ್ ನಾನೇನು ಎಜುಕೇಟೆಡ್ ಅಲ್ಲ ಗುರು, ಐ ಆಮ್ ಅನ್ಎಜುಕೇಟೆಡ್. ನಾನು ಬೈಯೋದೆ ಹಿಂಗೆ, ಹುಡುಗಿರ್ಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾನು ಬಂದು ಮಾತಾಡೋದೇ ಹಿಂಗೆ. ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಬೈಯೋದೆ ಹಿಂಗೆ ಇದು ಮಾಡೋದು ಹಿಂಗೆ. ಸಿಂಪಲ್ ಆಗಿ ಅಲ್ಲಿ ಮ್ಯಾಟ್ರ್ ಬಂದ್ಬಿಟ್ಟು ಪಾಪ ಆ ಹುಡುಗಿ ಹೊಡೆದಿದ್ರು, ಆ ಹುಡುಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಕಷ್ಟದಲ್ಲಿ ಇರ್ತಾರೆ ಸಂಬಳ ನಂಬ್ಕೊಂಡೆ. ಅಂಥವ್ರ ಮೇಲೆಲ್ಲ ಇಂಥ ಕಿತ್ತೋದ್ ನನ್ನ ಮಕ್ಕಳು ಬಂದ್ಬಿಟ್ಟು ಅಲ್ಲೇ ಮಾಡ್ತಾನೆ ಇರ್ತಾರೆ. ಈ ರೀತಿ ಮಾಡೋರ್ನ ಬಿಡ್ಲೇಬಾರ್ದು.
ಏನು ನಿಮ್ಗೆ ಅಕ್ಕ ತಂಗಿರು ಇರ್ತಾರಲ್ವಾ, ನಂಗಂತೂ ಗೊತ್ತಿಲ್ಲ, ಇದ್ರೆ ಮೋಸ್ಟ್ಲಿ ಈ ರೀತಿ ಮಾಡ್ತಾ ಇರ್ಲಿಲ್ಲ ನೀವುಗಳೆಲ್ಲ. ಲೇ ಕಿತ್ತೋದ್ ನನ್ ಮಗನೇ, ಗಾಂಡು ಸೂವರ್ ಬೋಳಿ ನನ್ ಮಗನೇ, ಲೇ ನೀನ್ ಸಿಗಾಕಂತೀಯ ಕಣೋ, ಬೀಳುತ್ತೆ ನಿಮ್ಗೆ. ಪೊಲೀಸರು ಸರ್ಯಾಗಿ ಕೊಡ್ತಾರೆ ಒಂದು, ಅದು ಹೆಂಗ್ ಹೊಡೆದಿದ್ದಾನೆ, ಸಪ್ಗಿತ್ತು ಹೋಗಿದ್ರೆ ಏನ್ ಮಾಡ್ತೀಯ, ಹಿಂದೆ ಚೇರ್ಗೆ ಕಬ್ಬಣಕ್ಕೇನಾದ್ರೂ ಏಟಾಗಿ ಪ್ರಾಣನೇ ಹೋಗ್ಬಿಡ್ತಪ್ಪ, ಏನೋ ಮಾಡ್ತೀಯ. ಈಗ ಕೇಸ್ ರಿಜಿಸ್ಟರ್ ಆಯ್ತು, ಎಸ್ಕೇಪ್ ಆಗಿದ್ಯಾ, ನಮ್ ಕರ್ನಾಟಕ ಪೊಲೀಸ್ ಅಷ್ಟೇ ಬಂದು ನೀನ್ ತಗ್ಲಾಕಂತೀಯ, ತಗ್ಲಾಕೋಣದೇನು, ಆಲ್ಮೋಸ್ಟ್ ಇಡಲಾಕ್ಬಿಡ್ತಾರೆ ಕೇಸ್ ಎಲ್ಲ ಇದಾದ್ಮೇಲೆ, ನಿನ್ಗೆ ಸರಿಯಾಗಿ ಕೊಡ್ತಾರೆ. ಹುಡುಗಿ ಮೇಲೆ ಇನ್ನೊಂದ್ಸಲ ಕೈ ಇಡಬಾರ್ದು. ನಾನು ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್, ಯಾರಿಗೆ ಆಗ್ಲಿ ಬಲವಂತವಾಗಿ ಪ್ರಪೋಸ್ ಮಾಡೋದು ಎಲ್ಲ ಮಾಡಕ್ ಹೋಗ್ಬಿಡಿ, ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ. ಸಿಕ್ಲಿಲ್ಲ ಅಂದ್ಬಿಟ್ಟು ಕೈಯೇ ತೊಡಿಯಕ್ ಹೋಗೋದು, ಜೀವನೇ ಹೋಗಿದ್ರೆ ಏನ್ ಮಾಡ್ತೀರಾ, ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ. ಆದ್ರೂ ಆನಂದ್ ಮಗನ ಮಾತ್ರ ಪೊಲೀಸರು ಬಿಡಲ್ಲ, ಪಕ್ಕ ಟ್ರ್ಯಾಕ್ ಮಾಡ್ತಾರೆ, ಪಕ್ಕ ಗುಮ್ತಾರೆ. ಯಾರು ನೋಡ್ತಿರೋ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ. ಪಾಪ ಆ ಹುಡುಗಿ ಬಗ್ಗೆ ಹೇಳ್ಬಾರ್ದು. ಈ ಪುರುಷೋತ್ತಮ್ ಗಾಂಡು ಇದನ್ನಲ್ಲ ನೋಡಿ, ಪುರುಷೋತ್ತಮ ಅಂತೆ, ನೀನ್ ಗಾಂಡೋತ್ತಮ, ಪುರುಷೋತ್ತಮ ಅಲ್ಲ. ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಮಾಡೋದು ಸರಿ ಅಲ್ಲ, ಇಲ್ಲಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಹೆಣ್ಣು ಹಣ್ಣು ಮಣ್ಣು ಎಲ್ಲ ತಾನಾಗೆ ಒಲಿಬೇಕು, ಅದು ಬಂದಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ಟೈಮ್ ಬಂದಾಗ ಅದೇ ಬರುತ್ತೆ. ಈ ತರ ಗಾಂಡು ಕೆಲಸ ಎಲ್ಲ ಮಾಡ್ಕೊಂಡು ಗಾಂಡು ತರನೇ ಓಡೋಗಿದ್ಯಾ ನೀನು, ಅಂತದಿದ್ರೆ ಬಂದು ಅಪಾಲಜಿ ಕೇಳಿ, ಮಾಡೋದೇ ತಪ್ಪು, ಇನ್ನೇನು ಅಪಾಲಜಿ, ಸರ್ಯಾಗಿ ಕೊಡ್ತಾರೆ ಪೊಲೀಸವ್ರು, ನೀನು ಸರ್ಯಾಗಿ ಕೊಡ್ಲೇಬೇಕು. ಯಾರ್ಯಾರು ನೋಡ್ತಾ ಇದ್ರು ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅನನ್ ಮಗ ನೋಡ್ಬೇಕು ಅವನು, ಇನ್ನೊಂದ್ಸಲ ಹೇಳ್ತೀನಿ, ಕೆಟ್ಟ ಮಾತು ಹೇಳ್ತೀನಿ, ದಯವಿಟ್ಟು ಹುಡುಗಿರು ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ, ತಿಕ್ಕ ಉರ್ಕೊಂಬೇಕು ಇದು ನೋಡಿ. ಅವನು ಆ ಗಾಂಡು ನನ್ ಮಗ, ಪುರುಷೋತ್ತಮ ಅಂತೆ, ಲೌಡಕ್ಕೆ ಬಾಲ್ ನನ್ ಮಗನೇ. ಯಾವನ ಹತ್ರ ನಿಮ್ದು ಎಲ್ಲ ಆಟಗಳು, ನಾವುಗಳು ವಿಡಿಯೋ ತೆಗೆದ್ರೆ ಕಳ್ದೋಗ್ಬಿಡ್ತೀರ ನೀವು. ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ, ಗೌರವದಿಂದ ನಡ್ಕೊಳ್ಳೋದ್ ಕಲ್ತ್ಕೊಳ್ಳಿ. ಇಷ್ಟು ಹೇಳ್ಬಿಟ್ಟು ಆದಷ್ಟು ಬೇಗ ತಗ್ಲಾಕಂತಾನೆ, ನಮ್ ಕರ್ನಾಟಕ ಪೊಲೀಸ್ ಕೊಡ್ತಾರೆ ಅವ್ನ್ ವದೇನ ಗೊತ್ತು. ಫ್ಯಾನ್ ಇಲ್ಲ, ಅದೇ ಒಂದ್ ಸ್ವಲ್ಪ ಸೆಕೆ ರೂಮಲ್ಲಿ ಕೆಟ್ಟೋಗಿದೆ. ದಯವಿಟ್ಟು ಈ ವಿಡಿಯೋ ಆದಷ್ಟು ನಿಮ್ ಕೈಲಾದಷ್ಟು ಶೇರ್ ಮಾಡಿ. ಎಲ್ಲೇ ಯಾರಿಗೆ ಏನೋ ಅನ್ಯಾಯ ಆದ್ರು ನಾನು ಪ್ರತಿಯೊಂದು ಬಾರಿನೂ ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಈ ತರ ಎಲ್ಲ ವಿಡಿಯೋಗಳಿಗೂ. ಬೇರೆ ತರ ಯಾವ್ದಾವ್ದೋ ಕಂಟೆಂಟ್ಗಳಿಗೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈ ತರ ಅನ್ಯಾಯಗಳಾದಾಗ ಬಂದು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಮಾತಾಡಿ. ಈ ತರ ಘಟನೆಗಳು ಎಷ್ಟೊಂದು ಮುಚ್ಚೋಗ್ಬಿಡ್ತಾವೆ. ಏನಂದ್ರೆ ಆ ಹುಡುಗಿ ಕಂಪ್ಲೇಂಟೇ ಕೊಟ್ಟಿಲ್ಲ, ಆ ಹುಡುಗಿ ನಿಜವಾಗ್ಲೂ ಕರುಣಾಮಯಿನೆ, ಅವನಿಗೇನು ಇದಾಗಬಾರ್ದು ಅಂತ ಒಂದ್ ಇದ್ರಲ್ಲಿ ಅನ್ಕೊಂಡ್ರು, ಬಟ್ ಭಯ ಪಟ್ಕೊಂಡು ಕೊಟ್ಟಿಲ್ಲ. ಏನ್ ಎದುರಿಸಿದನೋ ಆ ಗಂಡು, ಕಿತ್ತೋ ಬೋಳಿ ಮಗ, ಯಾರಿಗೆ ಗೊತ್ತು. ದಯವಿಟ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡ್ಬೋದು ಇಷ್ಟ ಆಗಿರೋರು ಮಾತ್ರ, ಇಷ್ಟ ಆಗದೆ ಇರೋರು ದಯವಿಟ್ಟು ಲೈಕ್ ಮಾಡಬೇಡಿ. ನಿಮ್ಮ ಅನಿಸಿಕೆಗಳೇನು ಅವನ ಬಗ್ಗೆ ಅಂತ, ಕಿತ್ತೋದ್ ನನ್ ಮಗನ ಬಗ್ಗೆ ಏನ್ ಮಾಡ್ಬೇಕು, ಪೊಲೀಸರು ಅವ್ನಿಗೆ ಏನ್ ಮಾಡ್ಬೇಕು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಶೇರ್ ಮಾಡಿ. ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.